ನ್ಯಾಯಕ್ಕಾಗಿ ಆಗ್ರಹಿಸಿ ಪೊಲೀಸ್ ಪೇದೆಗಳ ಧರಣಿ ನಡೀತಾ ಇದೆ. ಕ್ರಿಮಿನಲ್ ಪ್ರಕರಣದಲ್ಲಿ ಅಮಾನತ್ತಾಗಿದ್ದ ಇಬ್ಬರು ಪೇದೆಗಳು ಅಮಾನತ್ತನ್ನ ವಜಾ ಮಾಡೋದಕ್ಕೆ ಆಗ್ರಹಿಸಿ ಎಸ್ಪಿ ಕಚೇರಿ ಮುಂದೆ ಕುಟುಂಬ ಸಮೇತ ಧರಣಿ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಭಾವಚಿತ್ರವನ್ನ ಹಿಡಿದುಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. 6 ತಿಂಗಳ ಹಿಂದೆ ಮನಿ ಡಬ್ಬಿಂಗ್ ಪ್ರಕರಣದಲ್ಲಿ ಅಮಾನತ್ತಾಗಿದ್ರು ಈ ಎರಡು ಪೇದೆಗಳು. ಇಲಾಖೆ ತನಿಖೆ ಮುಂದುವರಿಸಿತು, ಇಲಾಖೆ ನಮಗೆ ನ್ಯಾಯ ನೀಡಿ ಎಂದು ಆಗ್ರಹಿಸಿಕೊಂಡು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮಗೆ ಬೇಗ ನ್ಯಾಯ ಒದಗಿಸಿ ಎಂದು ಎಸ್ಪಿ ಮನೆ ಮುಂದೆ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಎಸ್ಪಿ ಮನೆ ಮುಂದೆ ಈ ಪ್ರತಿಭಟನೆ ನಡೀತಾ ಇರತಕ್ಕಂತಹದ್ದು. ಎಸ್ಪಿ ಕಚೇರಿ ಮುಂದೆಯೂ ಕೂಡ ಕುಟುಂಬ ಸಮೇತರಾಗಿ ಧರಣಿ ಮಾಡ್ತಾ ಇದ್ದಾರೆ. ನಮ್ಮ ಜೀವನಕ್ಕೆ ದಾರಿ ಇದ್ದ ಅಥವಾ ನಮ್ಮ ಜೀವನಕ್ಕೆ ಆಧಾರವಾಗಿದ್ದ ವೃತ್ತಿಯನ್ನು ಕಳೆದುಕೊಂಡಿದ್ದೀವಿ, ನಮಗೆ ನ್ಯಾಯ ಕೊಡಿಸಿ, ನಮ್ಮ ಅಮಾನತ್ತನ್ನು ವಜಾ ಮಾಡಿ ಎನ್ನುವಂತಹ ಆಗ್ರಹವನ್ನು ಇಟ್ಟುಕೊಂಡು ಈಗ ಎರಡು ಪೇದೆಗಳು ಎಸ್ಪಿ ಮನೆಯ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನ್ಯಾಯಕ್ಕಾಗಿ ಆಗ್ರಹಿಸಿ ಪೊಲೀಸ್ ಪೇದೆಗಳ ಧರಣಿ ನಡೀತಾ ಇರತಕ್ಕಂತಹದ್ದು ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಎರಡು ಪೇದೆಗಳ ಕುಟುಂಬ ಅಲ್ಲಿ ಏನು ಅಂಬೇಡ್ಕರ್ ಭಾವಚಿತ್ರವನ್ನು ಹಿಡಿದುಕೊಂಡು ಎಸ್ಪಿ ಕಚೇರಿಯ ಮುಂಭಾಗದಲ್ಲಿ ಈ ತರಹದ ಒಂದು ಆಗ್ರಹವನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ನಮ್ಮಲ್ಲಿ ಎರಡು ಮಹಿಳೆಯರಿದ್ದಾರೆ, ಎರಡು ಮಕ್ಕಳಿದ್ದಾರೆ, ನಾವು ನಮ್ಮ ಜೀವನಕ್ಕೆ ಏನು ಮಾಡಬೇಕು, ನಮ್ಮ ಮೇಲಿದ್ದಂತಹ ಪ್ರಕರಣ ಒಂದು ನಮ್ಮನ್ನು ಅಮಾನತುಗೊಳಿಸುತ್ತೆ ಅನ್ನೋದಾದರೆ ನಮ್ಮ ಕುಟುಂಬದ ಬದುಕು ಏನಾಗಬೇಕು ಎನ್ನುವಂತಹ ಆಗ್ರಹಗಳನ್ನು ಕೂಡ ಇಲ್ಲಿನ ಎರಡು ಪೇದೆಗಳ ಕುಟುಂಬ ಇಡ್ತಾ ಇರತಕ್ಕಂತಹದ್ದು. ಏನ್ ಸರ್ ಸಿಬ್ಬಂದಿ ಕೇವಲದಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಅಂದ್ರೆ ನಿಮ್ಗೆ ಗೌರವ ಇಲ್ಲ ಸರ್, ಅಂದ್ರೆ ತುಂಬಾ ಕೇವಲವಾಗಿ ನೋಡ್ತಾ ಇದ್ದಾರೆ ಸರ್. ಅಲ್ಲ, ಇಷ್ಟು ಜನ ಎವಿಡೆನ್ಸ್ ಇದಾರೆ, ಈಗ ವಿಡಿಯೋದಲ್ಲಿ ಕೂಡ ಇದಾರೆ, ಅವ್ರ ಎದುರಿಗೆ ನಿಮ್ಗೆ ಅವಕಾಶ ಕೊಟ್ಟಿದೀನಿ, ಬಂದು ಭೇಟಿ ಮಾಡಿ ಮಾತಾಡಿ ಅಂತ. ಸರ್ ಈಗ ನಾನು ಇಲ್ಲೇ ಕೂರ್ತೀನಿ ಅಂತಂದ್ರೆ